ನಮಸ್ಕಾರ ವೀಕ್ಷಕರೆ. ಬೆಂಗಳೂರಿನ ಜನರಿಗೆ ಗುಡ್ ನ್ಯೂಸ್. ಅದೇನಂತಂದರೆ ಮತ್ತೆ ಸಿಲಿಕಾನ್ ಸಿಟಿಯಲ್ಲಿ ಡಬಲ್ ಡೆಕರ್ ಬಸ್ಸನ್ನು ನೋಡಬಹುದಾಗಿದೆ. ಹೌದು, 70-80 ದಶಕದಲ್ಲಿ ನೋಡ್ಬೋದಾದಂಥ ಒಂದು ಡಬಲ್ ಡೆಕರ್ ಬಸ್ ಅಥವಾ ಬರೀ ಸಿನಿಮಾಗಳಲ್ಲಿ ಮಾತ್ರ ನೋಡ್ಬೋದಂಥ ಈ ಡಬಲ್ ಡೆಕರ್ ಬಸ್ಸನ್ನು ಮತ್ತೆ ಇವತ್ತು ಸರ್ಕಾರ ಈ ಯೋಜನೆಯನ್ನು ಚಾಲನೆ ಮಾಡುತ್ತಿದೆ. ಡಬಲ್ ಡೆಕರ್ ಬಸ್ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಕೇಳೋಣ, ಬನ್ನಿ. ನನ್ನ ಹೆಸರು ಹನುಮಂತರಾಜು ಅಂತ. ಹನುಮಂತರಾಜು, ಹೌದು ಸರ್. ಈಗ ಡಬಲ್ ಡೆಕರ್ ಬಸ್ಗಳು ಇವಾಗ ಬೆಂಗಳೂರಲ್ಲಿ ಬರಬೇಕಂತ ಹೇಳಿ ಕರ್ನಾಟಕ ಸರ್ಕಾರ ಒಂದು ಯೋಜನೆಯನ್ನು ಮಾಡಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಭಿಪ್ರಾಯ ಅಂದರೆ ಏನಂದರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಔಟ್ ಆಫ್ ಕಂಟ್ರೀಸ್ ಅಲ್ಲೆಲ್ಲ ಇದೆ, ಹೊರಗಡೆ ದೇಶದಲ್ಲೆಲ್ಲ ಇದೆ, ಇಂಡಿಯಾಗೂ ಬಂದರೂ ಇನ್ನೂ ಒಳ್ಳೆಯದು. ಬೆಂಗಳೂರು ಅದು ಕರ್ನಾಟಕ, ನಮಗೆ ಕರ್ನಾಟಕದಲ್ಲಿ ಬೆಂಗಳೂರು ಅಂದರೆ ತುಂಬ ಒಳ್ಳೆಯದು, ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ ಅಂತ ನಮ್ಮ. ಸರ್, ನೀವು ನೋಡಿದ್ದೀರಾ ಡಬಲ್ ಡೆಕರ್ ಬಸ್ ಯಾವತ್ತಾದರೂ ಓಡಾಡಿದ್ದೀರಾ ಅದರಲ್ಲಿ? ಇಲ್ಲ ಸರ್, ನಾನು ಸಣ್ಣ ವಯಸ್ಸಲ್ಲಿ ನಾನು ಚೈಲ್ಡ್ಹುಡ್ಡಲ್ಲಿ ಓಡಾಡಿದ್ದೆ. ನಾನು ಹಲಸೂರು ಮತ್ತು ಮೆಜೆಸ್ಟಿಕ್ ಬಸ್ ಇತ್ತು, ಆಗ ಓಡಾಡಿದ್ದೀನಿ ಜಸ್ಟ್. ಆಮೇಲೆ ನಾನು ತುಂಬ ವರ್ಷ ಆಯಿತು, ಆಗಲೇ ಒಂದು 40 ಇಯರ್ಸ್ ಆಯಿತು, ಆಗಿಂದ ನಾನೇನು ಓಡಾಡಿಲ್ಲ. ಹಾಗಾದರೆ ಈಗ ಬೆಂಗಳೂರಿಗೆ ಡಬಲ್ ಡೆಕರ್ ಬಸ್ ಬಂತ ಅಂದರೆ ನಿಮಗೆ ತುಂಬ ಖುಷಿ ಆಗುತ್ತೆ ಅಂತ? ಆಗುತ್ತೆ ಸರ್, ಖುಷಿ ಆಗುತ್ತೆ, ಖಂಡಿತ ಖುಷಿ ಆಗುತ್ತೆ ಸರ್. ಬೆಂಗಳೂರಿಗೆ ಒಂದು ಡಬಲ್ ಡೆಕರ್ ಬಸ್ ಬರ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್? ಬರಬೇಕು ಬೆಂಗಳೂರಿಗೆ ಡಬಲ್ ಡೆಕರ್ ಬಸ್ ಬರಬೇಕು. ಇನ್ನು ಬ್ಯಾಟ್ರಿ ವಾಯು ಪೊಲ್ಯೂಷನ್ಸ್ ಇದೆಯಲ್ಲ, ಪೊಲ್ಯೂಷನ್ಸ್ ಎಲ್ಲ ಹೋಗ್ಬೇಕು. ಆಮೇಲೆ ಎಂಪ್ಲಾಯೀಸ್ ಎಲ್ಲ ಬಸ್ಸಲ್ಲಿ ಓಡಾಡ್ತಾರೆ, ನೂಕಾಡ್ಕೊಂಡು ಬಸ್ಸಲ್ಲಿ ಇಟ್ಕೊಂಡು ಹಂಪ್ಸ್ಗಳೆಲ್ಲ ಬೀಳೋ ತಪ್ಪುತ್ತೆ, ಜನ ಕಂಫರ್ಟಬಲ್ ಆಗಿ ಕುಂತ್ಕೋಬೋದು. ಆಮೇಲೆ ಟ್ರಾಫಿಕ್ ಕೂಡ ಇನ್ನೂ ಕಮ್ಮಿ ಆಗ್ಬೋದು, ಎಂಪ್ಲಾಯೀಸ್ ಕೂಡ ಇನ್ನೂ ಜಾಸ್ತಿ ಆಗ್ತಾರೆ, ಆದಾಯ ಮಾಡಿಕೊಡ್ಬೇಕು. ಇನ್ನು ಬಂದರೆ ಆಮೇಲೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ನೋಡಿರ್ತೀವಿ ಡಬಲ್ ಟೆಕರ್ ಇದು ಬಸ್ಗಳು, ಮೆಟ್ರೋಗಳು, ಈ ಥರ ಬೆಂಗಳೂರು ಇಂಪ್ರೂವ್ ಆದರೆ ಇನ್ನೂ ಖುಷಿ ಆಗುತ್ತೆ ನಮಗೆ ಅಲ್ವಾ. ಎಲ್ಲ ನಾವು ಬಸ್ಸಲ್ಲೇ ಓಡಾಡೋದಲ್ವಾ, ಅದರಿಂದ ಬಸ್ಸಲ್ಲಿ ಓಡಾಡೋದು ತುಂಬ ಒಳ್ಳೆಯದು ಸರ್. ಆಮೇಲೆ ಏನು ಇದು ಏನಪ್ಪ ಅಂತಾರೆ, ಟ್ರಾವೆಲೆನ್ಸು ಆದ್ರೂ ಎಕ್ಸ್ಪೆನ್ಸ್ ಕಮ್ಮಿ ಇರುತ್ತೆ ಬಸ್ಸಲ್ಲಿ ಓಡಾಡಿದ್ರೆ, ಅದರಿಂದ ತುಂಬ ಒಳ್ಳೆಯದು. ಸರ್, ನೀವು ಯಾವತ್ತಾದರೂ ಡಬಲ್ ಟೆಕರ್ ಬಸ್ಸಲ್ಲಿ ಓಡಾಡಿದ್ದು ಏನಾರ ಜ್ಞಾಪಕ ಇದೆಯಾ? ನಾನು ಇಲ್ಲ ಡಬಲ್ ಟೆಕರ್ ಬಸ್ಸಲ್ಲಿ ಓಡಾಡ್ತಿದ್ವಿ. ಅವಾಗ ಒಂದೊಂದು ಇತ್ತಲ್ಲ ಸರ್, ಚೈನ್ ಲಿಂಕು, KSRTC, ಫಸ್ಟ್ BMTC ಬರೋಕ್ಕೆ ಮುಂಚೆ ಒಂದೊಂದಿತ್ತು, ಅವಾಗ ಇವಾಗ ಅದು ಇಲ್ಲ. ಎಲ್ಲ ಹೊರಗಡೆ ಏರ್ಪೋರ್ಟ್ ಗೀರ್ಪೋರ್ಟ್ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಅಷ್ಟೇ ಓಡಾಡಿದ್ದೀವಿ. ಬಟ್ ನೋಡಿದ್ದೀರಲ್ಲ ನೀವು? ನೋಡಿದ್ದೀವಿ, 100% ನೋಡಿದ್ದೀವಿ, 100%. ಧನ್ಯವಾದಗಳು ಸರ್, ನೀವೊಂದು ಒಳ್ಳೆ ಮಾಹಿತಿಗಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಇವಾಗ ಡಬಲ್ ಡೆಕರ್ ಬಸ್ಸು ಈಗ ಕರ್ನಾಟಕ ಸರ್ಕಾರ ಒಂದು ಚಾಲ್ತಿಗೆ ಮಾಡಬೇಕಂತ ಅಂದ್ಕೊಂಡಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸಂತೋಷ, ಮಾಡಿದ್ರೆ ಜನಗಳಿಗೂ ಒಳ್ಳೇದಾಗುತ್ತೆ. ಆನಂತರ ಎರಡು ಬಸ್ಸಲ್ಲಿ ಹೋಗೋಂಥ ಜನ ಒಂದೇ ಬಸ್ಸಲ್ಲಿ ಇದಾಗುತ್ತೆ, ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ. ಹಲೋ, ನೀವು ಯಾವತ್ತಾದರೂ ಓಡಾಡಿದ್ದೀರಾ ಸರ್ ಈ ಒಂದು ಡಬಲ್ ಡೆಕರ್ ಬಸ್? ವಿದ್ಯಾರ್ಥಿಗಳಾಗಿದ್ದಾಗ ಓಡಾಡಿದ್ದೀವಿ. ಓಡಾಡಿದ್ದೀರಾ? ಹೌದು, ಕಾಲೇಜ್ ದಿನಗಳಲ್ಲಿ ಓಡಾಡಿದ್ವಿ, ಸುಮಾರು ಅಲ್ಲೇ ಒಂದೇ 25-30 ವರ್ಷದ ಹಿಂದೆ ಕಡೆ ಓಡಾಡಿದ್ದೀವಿ. ಸರ್, ಇವಾಗ ಡಬಲ್ ಡೆಕರ್ ಬಸ್ ನೋಡಿದ್ದೀರಲ್ಲ ನೀವು? ಹಾಂ ಸರ್, ನೋಡಿದ್ದೀನಿ ನಾನು. ಸರ್, ಇವತ್ತು ಸರ್ಕಾರ ಒಂದು ಚಾಲನೆ ಮಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಡಬಲ್ ಡೆಕರ್ ಬೇಕು ಅಂತ ಹೇಳಿ ಬೆಂಗಳೂರಿಗೆ, ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್? ಸರ್, ಡಬಲ್ ಡೆಕರ್ ಬಸ್ಸು ಬೆಂಗಳೂರಿಗೆ ಬೇಕೇ ಬೇಕು ಸರ್. ಯಾಕಂದರೆ ಬರ್ತಾ ಬರ್ತಾ ತುಂಬ ಪಾಪ್ಯುಲೇಷನ್ ಜಾಸ್ತಿ ಆಗ್ತೈತೆ, ಜಾಸ್ತಿ ಜನ ಹಲವಾರು ಕಡೆ ಓಡಾಡ್ತಾರೆ. ಯಾವತ್ತಾದರೂ ಓಡಾಡಿದ್ದೀರಾ ಅನ್ನೋ ಜ್ಞಾಪಕ ಇದೆಯಾ, ಇಲ್ಲಾದರೂ ನೋಡಿದ್ದೀರಾ ಅನ್ನೋದು ಯಾವ್ದಾದ್ರು ಏನಾದರೂ ಇದೆಯಾ ನಿಮಗೆ? ಚಿಕ್ಕ ವಯಸ್ಸಲ್ಲಿ ನಮ್ಮ ಡ್ಯಾಡಿ, ನಮ್ಮ ತಂದೆಯವರು ಹೇಳ್ತಾ ಇದ್ರು ಡಬಲ್ ಡೆಕರ್ ಬಸ್ಸನ್ನ ನಾನು ನೋಡಿದ್ದೆ, ಅದರಲ್ಲೂ ನಾನು ಓಡಾಡಿದ್ದೀನಿ. ಇದು ಬೆಂಗಳೂರಿಗೆ ಮೇನ್ಲಿ ಬೆಂಗಳೂರಿಗೆ ಬಂದರೆ ತುಂಬ ಜಾಸ್ತಿ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಬಂದರೆ ತುಂಬ ಉಪಯೋಗ ಆಗುತ್ತೆ ಸರ್, ಸೀರಿಯಸ್ ಆಗಿ ಬಂದರೆ ಒಳ್ಳೇದು ಸರ್. ಅಂದರೆ ಇವಾಗ ಅಂದರೆ ಟ್ರಾಫಿಕ್ಕು ಕಮ್ಮಿ ಆಗುತ್ತೆ ಸರ್, ಎಲ್ಲನು ಬಂದರೆ ಇನ್ನೂ ಟ್ರಾಫಿಕ್ಕು ಎಲ್ಲ ಕಮ್ಮಿ ಆಗೋದು ಅಂತ ನನ್ನ ಅನಿಸಿಕೆ ಸರ್. ಬರ್ಬೇಕು ಸರ್. ಅಂದರೆ ಟ್ರಾಫಿಕ್ ಅಷ್ಟೇ ಅಲ್ಲದೆ ನಿಮ್ಮ ಮತ್ತೆ ನಿಮ್ಮ ಒಂದು ಕುತೂಹಲ ಇಲ್ವಾ ನಿಮಗೊಂದು? ಡಬಲ್ ಡೆಕರ್ ಬಸ್ಸಲ್ಲಿ ಓಡಾಡ್ಬೇಕು ಅಂತ ನಮಗೂ ಆಸೆ ಇದೆ ಸರ್. ಅಂದರೆ ಬಂದರೆ ಇನ್ನೂ ಒಳ್ಳೆಯದೇ ನಮಗೆ, ಓಡಾಡ್ಬೇಕು. ನಾನು ಇನ್ನೂ ಓಡಾಡಿಲ್ಲ, ಡಬಲ್ ಡೆಕರ್ ಬಸ್ ಬಂದರೆ ನಾವು ಓಡಾಡ್ಬೇಕು ಅಂತ ನಮಗೂ ಆಸೆ. ನಿಮ್ಮ ಹೆಸರು? ಆನಂದ್ ಅಂತ. ಆನಂದ್ ಅಂತ ಹೇಳಿ ಸರ್. ಸರ್, ಇವಾಗ ಡಬಲ್ ಡೆಕರ್ ಬಸ್ಸು ಸರ್ಕಾರ ಇವಾಗ ಏನು ಮಾಡಿದೆ, ಒಂದು ಯೋಜನೆ ಮಾಡಿದೆ, ಬರಬೇಕಂತ ಬಿಡಬೇಕಂತ ಮಾಡಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ತುಂಬ ಖುಷಿನೇ ಆಗುತ್ತೆ, ಯಾಕೆಂದರೆ ನಾನು ಫಾರಿನಲ್ಲೆಲ್ಲ ನೋಡಿದ್ದು, TVಲೆಲ್ಲ ನೋಡ್ತಾ ಇರ್ತೀವಿ, ತುಂಬ ಖುಷಿ ಆಗುತ್ತೆ ಸರ್. ಅದು ಬಂದರೆ ನಮಗೂ ಉಪಯೋಗ ಸರ್, ಯಾಕೆಂದರೆ ಟ್ರಾಫಿಕ್ ಕ್ಲಿಯರ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ಯಾವತ್ತಾದರೂ ನೀವು ಡಬಲ್ ಡೆಕರ್ ಬಸ್ಸಲ್ಲಿ ಓಡಾಡಿದ್ದು ಜ್ಞಾಪಕ ಇದೆಯಾ? ಇಲ್ಲ ಸರ್, ನಾವು ಯಾವತ್ತೂ ಓಡಾಡಿಲ್ಲ. ಬಂದರೆ ನಮಗೂ ಖುಷಿನೇ ಸರ್, ನಾವು ಓಡಾಡ್ಬೋದಲ್ಲ ಅಂತ ನಮಗೂ ಒಂಥರ ಖುಷಿನೇ ಸರ್. ಒಂದು ಖುಷಿಗೋಸ್ಕರ ನೀವು ಕೇಳ್ತಾ ಇದ್ರೆ ಡಬಲ್ ಡೆಕರ್ ಬಂದರೆ ಖುಷಿ ಆಗುತ್ತೆ. ಧನ್ಯವಾದಗಳು ಸರ್, ನೀವು ಒಂದು ಒಳ್ಳೆ ಮಾಹಿತಿಗಾಗಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರ, ಇದಿಷ್ಟು ಸಾರ್ವಜನಿಕರ ಮಾತಾಗಿತ್ತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಸ್ತ್ರ ಟಿವಿ. ಕ್ಯಾಮ್ರಾ ಪರ್ಸನ್ ಬಸವರಾಜು ಜೊತೆ ಸಾಗರ್. ಸದಾ ನೋಡ್ತಾ ಇರಿ ಅಸ್ತ್ರ ಟಿವಿ ಕನ್ನಡ, ನಿಮ್ಮ ವಿಶ್ವಾಸ ನಮ್ಮ ಗುರಿ.